ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದ್ರಿ ಸರ್ ನಾವು ಆಲ್ರೆಡಿ ಈ ಹಿಂದೆ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಇದ್ದಾಗ ಕಳೆದ ಎರಡು ವರ್ಷದಿಂದ ಕೇಂದ್ರ ಸರ್ಕಾರ ಐದು ಕೆ ಜಿನ ಕೋವಿಡ್ ವಿಷಯದಲ್ಲಿ ಐದು ಕೆ ಜಿನ ಒಂದೊಂದು ಕಾಡಿ ಕೊಡ್ತಾಯಿತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಕೇಂದ್ರ ಸರ್ಕಾರನೇ ಐದು ಕೆ ಜಿ ಕೊಡ್ತಾಯಿತ್ತು ಅದು ಹತ್ತು ಕೆ ಜಿ ಬರ್ತಾಯಿತ್ತು ಈಗ ಅನ್ನ ಕಲ್ಯಾಣ ಯೋಜನೆ ನಿಂತು ಹೋದ ನಂತರ ನಮ್ಮ ರಾಜ್ಯದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರವಾಗಿ ಆರು ಕೆ ಜಿನೂ ಕೊಡ್ತಾಯಿದ್ದೀವಿ ಅಂದರೆ ನಾಲ್ಕು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಕೊಡ್ತಾಯಿದ್ದೀವಿ ಕೆಲವು ಕಡೆ ಆರು ಕೆ ಜಿ ಅಕ್ಕಿನೂ ಕೂಡ ಕೊಡ್ತಾಯಿದ್ದೀವಿ ನೀವು ಹತ್ತು ಕೆ ಜಿ ಕೊಡ್ತೀವಿ ಅಂತಂದ್ರಲ್ಲ ಸರ್ ಈ ಆರು ಕೆ ಜಿ ಬಿಟ್ಟು ಇನ್ನು ಹತ್ತು ಕೆ ಜಿ ಕೊಡ್ಬೇಕಾಗಿರೋದಲ್ವ ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ನೀವು ಸ್ಪಷ್ಟವಾಗಿ ಹೇಳಿದಿರಿ ಅದು ನಾವು ಕರ್ನಾಟಕ ಸರ್ಕಾರ ಕೊಡ್ತೀವಿ ಅಂತ ನೀವು ಹೇಳಿರೋದು ಈಗ ಆರು ಕೆ ಜಿ ಏನು ಬರ್ತಾಯಿದೆ ಅದು ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಬರ್ತಾ ಇರುವಂತಹ ಅಕ್ಕಿ ಮತ್ತು ರಾಗಿ ಆಗಿದೆ ಇದನ್ನು ಬಿಟ್ಟು ಹತ್ತು ಕೆ ಜಿನ ನೀವು ಕೊಡಬೇಕಲ್ವಾ ಸರ್ ಅದ್ರ ಬಗ್ಗೆ ಮಾತಾಡಿ ಕೇಂದ್ರ ಸರ್ಕಾರ ಪತ್ರ ಬರಿತೀನಿ ಪತ್ರ ಬರಿತೀನಿ ಅಂತ ಹೇಳ್ತಿದ್ರಲ್ಲ ಇದು ಇನ್ನೊಂದು ಮೋಸ ಅಲ್ವಾ ಸರ್ ಇದು